ಹುಳಕ್ಕೆ ಹೋಗ್ಬೋದು, ಎಲ್ಲ ತಯಾರಿ ಆಗಿದೆ. ಕಾಂತಿ ಮೇಡಮ್ ಇನ್ನೇನ್ ಬಂದ್ಬಿಡ್ತಾರೆ, ಅವ್ರನ್ನ ಕರೆಸ್ಬೇಡಿ. ಮುದ್ದ ಕಾಣ್ತಿದ್ಯ, ಹೇಮಾವತಿ ತಡ ಆಯ್ತು, ಐಶ್ವರ್ಯನ ಕಳ್ಸೋಣ. ಐಶ್ ನಿಮ್ಮ ಮತ್ತೆ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಮ್ಮ. ಏನ್ ಬೇಡ, ನನ್ನ ಆಶೀರ್ವಾದ ಯಾವತ್ತೂ ಇರುತ್ತೆ. ಏನ್ ಮಾಡ್ಲಿ, ಈಗ ಕಾಂತಿಗೆ ಅನ್ಯಾಯ ಮಾಡ್ತಿದ್ದೀನಿ ಅನಿಸ್ತಿದೆ. ಅವಳನ್ನು ಹೇಗೆ ಬೆಸ್ಬೇಕು? ಇಲ್ಲ, ನನ್ನ ಕೆಲ್ಸ ಆತಿಯಲ್ಲ, ಎಲ್ಲಿಗಾದ್ರೂ ಹೊರಟೋಗ್ತೀನ, ಸಾಕಾಗಿದೆ ನನಗೆ, ಎಲ್ಲಾದ್ರೂ ಹೊರಟೋಗ್ತೀನಿ. ಅದಕ್ಕೋಸ್ಕರ ಎಷ್ಟಿದಿಂದ ಕಾದಿದ್ವಿ ಅಲ್ವಾ? ಯಾಕೆ ಸುಮ್ಮನೆ ಇದ್ದೀರಾ, ಏನಾದ್ರೂ ಮಾತಾಡಿ. ಮಾತು ಹೋಗ್ರಿ, ನೀವ್ ಇತ್ತಿರೋದ್ರೆ ನಂಗೆ ಇಷ್ಟ ಆಗಲ್ಲ. ಏನಾಯ್ತು ಐಶ್ವರ್ಯ? ಐಶ್ವರ್ಯ ಹಾವೆಲ್ಲಿದೆ? ಐಶ್ವರ್ಯ ಏನೋ ಗೊತ್ತಿಲ್ಲಮ್ಮ, ಇವಳು ಮತ್ತೆ ಹಾವು ಕಾಣಿಸ್ಕೊತು ಅನ್ಸುತ್ತೆ, ಗಾಬರಿಂದ ಕಿರ್ಚ್ಕೊಂಡು ನೋಡ್ ಬಂದು. ಇಲ್ಲಮ್ಮ, ಹಾವು ಇಲ್ಲ, ಏನು ಇಲ್ಲ, ನಾವೆಲ್ಲರೂ ಇಲ್ಲೇ ಇದೀವಲ್ಲ. ಇಲ್ಲ, ನನಗೆ ಯಾರು ಬೇಡ, ನನ್ ಕಾಂತೆ ಬೇಕು. ಈ ಊರಲ್ಲಿ ಎಲ್ಲೂ ನಡೀದೇ ಇರೋ ವಿಚಿತ್ರಗಳೆಲ್ಲ ನಮ್ಮನೆಯಲ್ಲೇ ನಡೀತಾ ಇದೆ. ನನ್ಗೇನ್ ತಪ್ಪು ಮಾಡಿದ್ದೀನಿ ಅಂತ ನನಗೆ ಈ ಹಿಂಸೆ? ಇದರಲ್ಲಿ ನಿನ್ ಯಾವ ತಪ್ಪು ಇಲ್ಲ ಕಣ. ಇದಕ್ಕೆಲ್ಲ ಕಾರಣ ಅಮ್ಮ ಮತ್ತೆ ನಾನು. ಅಮ್ಮನ ಹಠಕ್ಕೆ, ನನ್ನ ಅವಿವೇಕಕ್ಕೆ ನೀನು ಬಲಿಯಾದ. ಕಾಂತಿನ ನಿನ್ನಿಂದ ದೂರ ಮಾಡಬೇಕು ಅಂತ ಐಶ್ವರ್ಯನ ನಿನ್ನ ಹೆಂಡತಿಯಾಗಿ ಮನೆ ಕರ್ಕೊಂಡು ಬಂದೆ. ನಮ್ಮ ಗುರಿಯನ್ನು ನಾವು ತಲುಪಿದ್ವಿ. ಆಮೇಲೂ ಅಮ್ಮ ಸಾಕಷ್ಟು ಸಲ ಕಾಂತಿನ ಮನೆಯಿಂದ ಹೊರಗಾಕಬೇಕು ಅಂತ ಬಹಳ ಪ್ರಯತ್ನ ಪಟ್ಟಳು. ಅದಕ್ಕೆ ನಾನು ಕೈ ಜೋಡಿಸಿದ್ದೆ, ಇಲ್ಲ ಅಂತಲ್ಲ. ಅದ್ರಿವಾಗ ಪರಿಸ್ಥಿತಿ ನೋಡು, ನಾವು ಕಾಂತಿನ ದೂರ ಇಡಬೇಕು ಅಂತ ಪ್ರಯತ್ನ ಪಟ್ಟಷ್ಟು ಐಶ್ವರ್ಯ ಕಾಂತಿ ಜೊತೆಯಲ್ಲೇ ಇರಬೇಕು, ಜೊತೆಯಲ್ಲೇ ಇರಬೇಕು ಅಂತಿದ್ದಾಳೆ. ನನಗೆ ಗೊತ್ತು ಇಂಥ ಪರಿಸ್ಥಿತಿಗಳನ್ನ ನಿಭಾಯಿಸೋದು ತುಂಬಾನೇ ಕಷ್ಟ ಅಂತ. ಎದುರಿಸ್ದೆ ಬೇರೆ ದಾರಿ ಇಲ್ಲ ಕಣೋ, ಮನಸ್ಸನ್ನ ಗಟ್ಟಿ ಮಾಡ್ಕೋಬೇಕಷ್ಟೇ ಸಮಸ್ಯೆಗೆ ಉತ್ತರ ಸಿಗೋವರೆಗೂ. ಐಶ್ವರ್ಯ ಏನಾಗ್ತಿದೆ ನಿಂಗೆ? ಯಾಕೆ, ಏನಾಯ್ತು? ದೂರ ಹೋಗಿ, ನನ್ನ ಹತ್ರ ಬರ್ಬೇಡಿ.